ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಶಾಲಾ ಮಕ್ಕಳಿಗೆ ಕನ್ನಡ ಪಠ್ಯಪುಸ್ತಕ ವಿತರಣೆಯಾಗಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂತಹ ಶಾಲೆಗಳಿಗೆ, ಅಂದರೆ ಅದರಲ್ಲೂ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮರಾಠಿ ಪುಸ್ತಕಗಳು ವಿತರಣೆ ಆಗ್ತಾ ಇದೆ. ಮಹಾರಾಷ್ಟ್ರದಿಂದ ಸೌಲಭ್ಯಗಳು ಒದಗಿ ಬರ್ತಾ ಇವೆ, ಆದರೆ ಇದನ್ನು ನಮ್ಮ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನೋದು ಒಂದು ರೀತಿ ವಿಷಾದ ಸಂಗತಿ ಅಂತ ಅಲ್ಲಿನ ಸ್ಥಳೀಯರೊಬ್ಬರು ಹೇಳ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾರವರು, ಯಾವ ರೀತಿ ತಮ್ಮ ಅಸಮಾಧಾನವನ್ನು ಅಥವಾ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ನೋಡೋಣ. ಮಹಾರಾಷ್ಟ್ರ ಗಡಿಭಾಗಗಳು ಬರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಕನ್ನಡನೇ ನಮ್ಮ ಕನ್ನಡ ಶಾಲೆ ಒಳಗಡೆನೆ ಪಠ್ಯ ಪುಸ್ತಕಗಳು ವಿತರಣೆಗಳಾಗ್ತಾವೆ. ಆಹಾರ ದಿವಸ ಧಾನ್ಯಗಳು ಅದಕ್ಕೆ ಎಲ್ಲ ಏನು ಸಾಕಷ್ಟು ಮಹಾರಾಷ್ಟ್ರ ಸರ್ಕಾರಗಳು ಕೊಡ್ತಾ ಇದ್ದಾವೆ. ನಮ್ಮ ಕರ್ನಾಟಕ ಕನ್ನಡ ಕಂದಮ್ಗಳಿಗೆ ಕೊಡ್ತಾವೆ. ಖುಷಿ ಸಂಗತಿ ನಮಗೆಲ್ಲ, ಯಾಕಪ್ಪ ಅಂದ್ರೆ ನಮ್ಮ ಕನ್ನಡ ಶಾಲೆಗಳಿಗೆ ಅವ್ರು ಕೊಡೋದು ಒಂದು ಖುಷಿ ಸಂಗತಿ. ಬಟ್ ದುರ್ದೈವ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆ ಒಂದು ವಿಷಯ ಗಮನಿಸೋಲ್ಲಾಗೈತಿ. ಏನು ವಿಷಯಪ್ಪ ಅಂತಂದ್ರೆ ಕನ್ನಡ ಕಂದಮ್ಗಳಿಗೆ ನಲಿಕಲಿ ಪಠ್ಯ ಪುಸ್ತಕ ವಿತರಣೆಗಳಲ್ಲಿ ಮರಾಠಿ ವಿತರಣೆ ಆಗ್ತಾಯಿದ್ರು. ಈ ಥರ ರಗಸಗ ಅಂತೇನು ಇರ್ತಾವಲ್ಲ, ಇವು ಯಾವ ನರ್ಸರಿ ಯು ಕೆ ಜಿ ಒನ್ನೆತ್ತಿಗ ಬರೋಂಗೆ ಅ ಇ ಸ್ಪೆಸಿಫಿಕ್ ಆಗಿ ಬರೋಂಗಿಲ್ಲ. ಇವೆಲ್ಲ ನಲಿ ಕಲಿ ಅಂದ್ರೆ ಆಟ ಆಡ್ಕೋತ ಕಲಿಸುವಂಥ ಇರ್ತಾವೆ. ಕೈ ಇಟ್ಟು ಅ ರ ಗ ಈ ಥರ ಕಲಿಸು ಇರ್ತಾವೆ. ಇದು ಏನಪ್ಪ ಅಂತಂದ್ರೆ ಇವು ಇಂಥವು ಮರಾಠಿ ಒಳಗೆ ವಿತರಣೆ ಆಗ್ತಾಯಿವೆ. ಅದಕ್ಕೆ ನಮ್ಮ ಕನ್ನಡ ಉಳಿವಿಗಾಗಿ ನಮ್ಮ ಕಂದಮ್ಮಗಳಿಗೆ ಅನುಕೂಲಗಾಗಲಿ, ಇದು ಇನ್ನೊಂದು ಏನು ಭಾಳ ಒಂದು ಇದಪ್ಪ ಅಂದ್ರೆ ಸಣ್ಣ ಸಂಗತಿಯಲ್ಲಿ ಸರ್ ಇದನ್ನ ಹೇಳತ್ತಿದ್ದು, ನಮ್ಮ ಶಿಕ್ಷಕರು ಮರಾಠಿ ಫಸ್ಟ್ ಕಲಿಬೇಕು. ಮರಾಠಿ ಕಲಿತ ತಕ್ಷಣ ನೆಕ್ಸ್ಟ್ ಕಂದಮ್ಮಗಳಿಗೆ ಹೇಳ್ಬೇಕು. ಹೀಗಾಗಿ ಇದು ಮಾಡೋ ಪ್ರೊಸೀಜರ್ದಾಗ ಏನಾಗ್ತೈತಿ, ನಮ್ಮ ಕನ್ನಡ ಅಳಕ್ಕೆ ಹೋಗ್ತೈತಿ. ನಮ್ಮ ಕನ್ನಡ ರಕ್ಷಣೆಗಾಗಿ ಕಂದಮ್ಮಗಳಿಗೆ ಮುಂದಿನ ನಮ್ಮ ಕನ್ನಡ ಬೆಳವಣಿಗೆಯಾಗಿ ನಾ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಪ್ಪ ಅಂತಂದ್ರೆ ಇವೆಲ್ಲ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.